ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈರುಳ್ಳಿ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೋಟೆಲ್ನಲ್ಲಿ ಮಾಡುವಂತಹ ಈರುಳ್ಳಿ ದೋಸೆ ಅಥವಾ ನೀವು ಮನೆಯಲ್ಲಿ ಕೂಡ ಈರುಳ್ಳಿ ದೋಸೆ ಮಾಡಿದ್ದಿರ್ಬೋದು ಇವತ್ತು ನಾನು ನಿಮಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಉದ್ದಿನ ಒಂದು ಪಾತ್ರೆಗೆ ಹಾಕೊಳ್ತಾ ಎರಡು ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕೊಳ್ತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಎರಡು ಕಪ್ನಷ್ಟು ಅಕ್ಕಿ ಹಾಕೊಳ್ಳಿ ಈ ಅಕ್ಕಿ ಸ್ವಲ್ಪ ದಪ್ಪ ಹಾಕಿ ನೋಡಿ ಇಡ್ಲಿ ಅಕ್ಕಿ ಥರನೇ ಇದೆ ನೀವು ಇದಕ್ಕೆ ಇಡ್ಲಿ ರೈಸ್ ಕೂಡ ಉಪಯೋಗಿಸ್ಕೊಳ್ಬೋದು ಅಥವಾ ದೋಸೆ ಅಕ್ಕಿ ಕೂಡ ಹಾಕಬಹುದು ಈಗ ಇವೆರಡಕ್ಕೂ ನೀರು ಹಾಕಿ ಒಂದು ನಾಲ್ಕರಿಂದ ಐದು ಬಾರಿ ಚೆನ್ನಾಗಿ ಇದನ್ನ ತೊಳೆದು ತಗೊಂಬರ್ತೀನಿ ಅಕ್ಕಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ತೊಳೆದಿದ್ದಾಗಿದೆ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಅಕ್ಕಿ ಮುಳುಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ಹಾಗೆ ಉದ್ದಿನಬೇಳೆ ಮತ್ತೆ ಮೆಂತ್ಯ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ಮುಚ್ಚಳವನ್ನ ಮುಚ್ಚಿ ಇದನ್ನ ಐದು ಗಂಟೆ ನೆನೆಯಲಿಕ್ಕೆ ಬಿಡಿ ಐದು ಗಂಟೆ ನಂತರ ಉದ್ದಿನಬೇಳೆ ಮತ್ತು ಮೆಂತ್ಯ ಚೆನ್ನಾಗಿ ನೆನೆದಿದೆ ತೊಡಸ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಬೇಳೆ ಮತ್ತು ಮೆಂತ್ಯವನ್ನ ಫಸ್ಟ್ ನಾವು ರುಬ್ಕೊಳ್ಳೋದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸಿ ಇದನ್ನ ನುಣ್ಣಗೆ ರುಬ್ಬಿಕೊಳ್ಳಿ ಈಗ ರುಬ್ಬಿ ರೆಡಿ ಆಗಿದೆ ನೋಡ್ಬೋದು ನೀವು ಇಲ್ಲಿ ಈ ರೀತಿ ಗುಳ್ಳೆ ಬರೋ ತನಕ ರುಬ್ಕೊಳ್ಬೇಕು ಇದನ್ನ ಒಂದು ಪಾತ್ರೆಗೆ ಈಗ ಹಾಕೊಳ್ತಾ ಇದ್ದೀನಿ ನಂತರ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆಯಲ್ವಾ ಇದನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಈಗಲೇ ನೀವು ಬೇಕಾದ್ರೆ ಮಾರನೇ ದಿನ ಕೂಡ ಹಾಕೋಬಹುದು ಇದನ್ನು ಕೂಡ ನುಣ್ಣಗೆ ಈ ರೀತಿ ರುಬ್ಬಿ ಆಗಿದೆ ಬೇಳೆ ಇರುವಂತಹ ಪಾತ್ರಕ್ಕೆ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ನಿಮಿಷ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಕೂಡ ಚೆನ್ನಾಗಿ ಹೊಂದ್ಕೊಳ್ಬೇಕು ಹಾಗೆಯೇ ಚೆನ್ನಾಗಿ ಹುದುಕ್ ಬರುತ್ತೆ ಈ ರೀತಿ ನೀವು ಮಾಡೋದ್ರಿಂದ ನೋಡಿ ಹಿಟ್ಟಿನ ಹದ ಸ್ವಲ್ಪ ಈ ರೀತಿ ದಪ್ಪವಾಗಿ ಇಟ್ಟಿದ್ದೀನಿ ಈರುಳ್ಳಿ ಎಲ್ಲ ಹಾಕುವಾಗ ಅದು ಕರೆಕ್ಟ್ ಆಗುತ್ತೆ ಹದ ಅದಕ್ಕೋಸ್ಕರ ಇದನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು ಈಗ ನೆಕ್ಸ್ಟ್ ಡೇ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಹುದುಕ್ ಬಂದಿದೆ ನೋಡ್ಬಹುದು ನೋಡಿ ಹಿಟ್ಟು ಕೂಡ ದಪ್ಪ ಆಗಿ ಬಂದಿದೆ ಇದು ಈರುಳ್ಳಿ ದೋಸೆ ಆಗಿರೋದ್ರಿಂದ ಹಿಟ್ಟು ಇಷ್ಟೇ ದಪ್ಪ ಇಡ್ತಾ ಇದ್ದೀನಿ ಮಾಮೂಲಿ ದೋಸೆ ನೀವು ಮಾಡೋದಾದ್ರೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಗ್ಗರಣೆ ಪಾತ್ರೆ ಇಟ್ಟು ಅದರಲ್ಲಿ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂತ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ನಂತರ ಒಂದು ಎರಡು ಹಸಿ ಮೆಣಸಿನಕಾಯಿಯನ್ನ ಸಣ್ಣಗೆ ಹೆಚ್ಚಿ ಹಾಕೊಂಡಿದೀನಿ ಇಷ್ಟ ಆದ್ರೆ ಸಾಕು ಜಾಸ್ತಿ ಇದು ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಇದ್ರ ಹಸಿ ಸ್ಮೆಲ್ ಹೋದ್ರೆ ಸಾಕು ಈಗ ಈ ಹಿಟ್ಟಲ್ಲಿ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ನೋಡಿ ನನಗೆ ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಈ ಇದೆ ಈಗ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಸಣ್ಣಗೆ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮಾಮೂಲಾಗಿ ಈರುಳ್ಳಿ ದೋಸೆ ಮಾಡಬೇಕಾದ್ರೆ ಫಸ್ಟ್ ದೋಸೆ ಹಾಕ್ಬಿಟ್ಟು ಅದರ ಮೇಲ್ಗಡೆ ಈರುಳ್ಳಿಯನ್ನು ಹಾಕ್ತೀರಾ ಆದರೆ ಈ ದೋಸೆ ಹಾಗಲ್ಲ ಎಲ್ಲವನ್ನ ನಾವು ಅದಕ್ಕೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಇದನ್ನು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಇದು ಎಲ್ಲ ಮಿಕ್ಸ್ ಆಗಿದೆ ದೋಸೆ ಮಾಡ್ಕೊಳ್ಳೋಣ ಬನ್ನಿ ದೋಸೆ ತವ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿ ಒಂದು ಸೌಟಷ್ಟು ಹಿಟ್ಟನ್ನು ಹಾಕೊಳ್ಳಿ ಆಮೇಲೆ ಈ ರೀತಿ ನಿಧಾನಕ್ಕೆ ಹರಡಿಕೊಳ್ಳಿ ಇದರಲ್ಲಿ ಈರುಳ್ಳಿ ಜೊತೆಗೆ ಇರೋದ್ರಿಂದ ನೀವು ಈ ರೀತಿ ಹರಡುವಾಗ ಅದು ಕೈಯಲ್ಲಿ ಎದ್ದು ಬಂದಾಗೆ ಆಗುತ್ತೆ ಸೌಟಲ್ಲಿ ಆದರೆ ನಿಧಾನಕ್ಕೆ ಈ ರೀತಿ ರೌಂಡ್ ಶೇಪ್ಗೆ ಮಾಡಿಕೊಳ್ಳಿ ತುಂಬಾ ತೆಳ್ಳಗೆ ಕೂಡ ನೀವು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಆಗುತ್ತೆ ಕ್ರಿಸ್ಪಿ ಆಗಿ ಬರುತ್ತೆ ಮತ್ತೆ ಆ ಈರುಳ್ಳಿ ಗರಿ ಗರಿಯಾಗಿ ಬಂದಾಗ ತುಂಬಾನೇ ರುಚಿ ಇರುತ್ತಲ್ವಾ ಹಾಗೆ ಆಗುತ್ತೆ ಈಗ ಮುಚ್ಚಳ ಮುಚ್ಚಿಟ್ಟು ಅದನ್ನ ಬೇಯಿಸ್ಕೊಂಡಿದ್ದೀನಿ ನಂತರ ಇದರ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ ಬೆಣ್ಣೆ ನಿಮ್ಗೆ ಇಷ್ಟ ಅಂದ್ರೆ ಬೆಣ್ಣೆ ಹಾಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಈಗ ಇದನ್ನ ತಿರುಗಿಸಿ ಹಾಕ್ತಾ ಇದ್ದೀನಿ ಒಳ್ಳೆ ಕಲರ್ಫುಲ್ ಆಗಿ ದೋಸೆ ಬರುತ್ತೆ ಇನ್ನೊಂದು ಸೈಜ್ ನೀವು ಈ ರೀತಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತೆಗೆದು ನೋಡಿ ತುಂಬಾ ಸ್ಪಾಂಜ್ ಆಗಿರುತ್ತೆ ಹಾಗೇನೆ ಗರಿ ಗರಿ ಆಗಿ ಬೇಕು ಅಂದ್ರೆ ಇನ್ನು ಕೂಡ ನೀವು ತೆಳ್ಳಗೆ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಈ ದೋಸೆಯನ್ನ ತಿನ್ನೋ ನೋಡಿ ಹಬ್ಬ ಸಖತ್ ರುಚಿಯಾಗಿರುತ್ತೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನಾರ್ಮಲ್ ಆಗಿ ನಾವು ದೋಸೆ ಹಾಕಿ ಮೇಲ್ಗಡೆ ಈರುಳ್ಳಿ ಎಲ್ಲ ಹಾಕ್ತೀವಲ್ವಾ ಅದ್ರ ಬದಲು ನೀವು ಈ ತರ ಒಂದ್ಸರ್ತಿ ಖಂಡಿತ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡೆರಡು ಸರ್ತಿ ಹೇಳ್ತಾ ಇದ್ದೀನಿ ನಮ್ಗೆ ಚಟ್ನಿ ಜೊತೆ ಸಾಂಬಾರ್ ಜೊತೆ ಯಾವ್ದ್ರ ಜೊತೆ ಕೂಡ ತಿನ್ಬಹುದು ನೀವು ಚೆನ್ನಾಗಿರುತ್ತೆ ಅದು ಕೂಡ ಬೆಣ್ಣೆ ಹಾಕಿದ್ದು ಅದರ ಸ್ಮೆಲ್ ಅಂತೂ ಆಹಾ ಘಮ್ ಅಂತ ಇರುತ್ತೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಇದೇ ಥರ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಆಹಾ ಸೂಪರಾಗಿದೆ ದೋಸೆ ನೋಡ್ಬೋದಲ್ಲ ಚಟ್ನಿ ಜೊತೆ ನಾನು ಇದನ್ನು ತಿಂತಾ ಇದ್ದೀನಿ ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ